ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರ ಟಿ ಎನ್ ಟಿ ಎಲೆಕ್ಟ್ರಾನಿಕ್ ಕ್ಲಿನಿಕ್ಸ್ ಅನ್ನ ಹರೀಶ್ ಅಂತ. ಫ್ರೆಂಡ್ಸ್, ತುಂಬ ಜನ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ತುಂಬ ಜಾಸ್ತಿ ಅಂತ, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ಮೇಲೆ ಫುಲ್ ವಾಷಿಂಗ್ ಮಿಷಿನ್ ಬಗ್ಗೆ ಎಲ್ಲ ವೀಡಿಯೋ ಹಾಕ್ತೀನಿ, ವಾಷಿಂಗ್ ಮಿಷಿನ್ ಹೆಂಗೆ ಐಡೆಂಟಿಫೈ ಮಾಡೋದು ಪ್ರಾಬ್ಲಮ್ಗಳನ್ನ, ಓಕೆನಾ ಫ್ರೆಂಡ್ಸ್. ಮತ್ತೆ ಇದರಲ್ಲಿ ಅಂತ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಇದ್ರ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಡಿ ಏರ್ ಅಂತ ಬರ್ತಿದೆ, ಓಕೆನಾ. ನೋಡಿ, ನಾನು ಸ್ಪಿನ್ಗೆ ಹಾಕ್ತೀನಿ, ಡಿ ಏರ್ ಅಂತ ಬರ್ತಿದೆ, ಓಕೆನಾ. ಡಿ ಏನಪ್ಪ ಅಂತ ಹೇಳಿದ್ರೆ ಹೇಳ್ಕೊಡ್ತೀನಿ, ಲಾಸ್ಟ್ ಗಂಟೆ ವೀಡಿಯೋ ನೋಡಿ ಹೇಳ್ಕೊಡ್ತೀನಿ ಡಿ ಏರ್ ಅಂತ ಹೇಳಿದ್ರೆ. ಓಕೆ, ನಮ್ಮ ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ನಾನು ಮಿಷಿನ್ ಬ್ಯಾಕ್ ಸೈಡ್ ಬಂದಿದ್ದೀನಿ. ಬ್ಯಾಕ್ ಸೈಡ್ ಅಲ್ಲಿ ಒಂದು ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ಕಡೆ ಸ್ಕ್ರೂ ಕೊಟ್ಟಿರ್ತಾರೆ ಆ ಕಡೆ ನೋಡಿ, ಆ ಕಡೆ ಸ್ಕ್ರೂ ಇದೆ, ಸ್ಕ್ರೂ ಹಿಮ್ ಮಾಡ್ಲಿ ಪ್ರಶ್ನೆ, ಓಕೆನಾ. ಫ್ರೆಂಡ್ಸ್, ಸ್ಕ್ರೂ ರಿಮೂವ್ ಮಾಡಾದ್ಮೇಲೆ ಈ ಕ್ಯಾಬಿನೆಟ್ ಇದೆಲ್ಲ, ಕ್ಯಾಬಿನೆಟ್ ಮೇಲೆ ಕಿತ್ತದಾಗ ಬರುತ್ತೆ ನೋಡಿ ಈ ತರ. ಫ್ರೆಂಡ್ಸ್, ಆಮೇಲೆ ನೋಡೋದು ಇಲ್ಲಿ ಎಷ್ಟೊಂದು ಪಾರ್ಟ್ಸ್ ಇದೆ ಇಲ್ಲಿ, ಓಕೆನಾ. ಇದ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ಇವಾಗ ಡಿ ಇಯರ್ ಏನಕ್ಕೆ ಬರ್ತೀನಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ಲಾಸ್ಟ್ ಅಲ್ಲಿ ಒಂದು ಸ್ವಿಚ್ ಇದೆ ಇಲ್ಲಿ, ನಾನು ನಿಮ್ಗೆ ಹತ್ತಿರ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಿಮ್ಗೆ ಕಾಣ್ತಿರೋದು ಇದು ಆಕ್ಚುಲಿ ಡೋರ್ ಸ್ವಿಚ್ ಅಂತಾರೆ. ನಿಮ್ಗೆ ಫ್ರಂಟ್ ಅಲ್ಲಿ ಮಿಷಿನ್ ಅಲ್ಲಿ ನಿಮ್ಗೆ ಎರ ಬರ್ತಿತ್ತಲ್ಲ, ಡಿ ಎರ ಬರ್ತಿತ್ತಲ್ಲ, ಆ ಡೇರ್ ಇದರಿಂದ ಬರ್ತಾರದು. ಆಕ್ಚುಲಿ ಡಿ ಇಯರ್ ಏನಪ್ಪ ಅಂತ ಹೇಳಿದ್ರೆ ಡೋರ್ ಸ್ವಿಚ್ ಎರರ್ ಅಂತ. ನಿಮ್ಗೆ ಮಿಷಿನ್ ರನ್ ಆಗ್ಬೇಕಾದ್ರೆ ನೀವು ಡೋರ್ ಎತ್ತದಾಗ ಮಿಷಿನ್ ಆಫ್ ಆಗುತ್ತೆ ನೋಡಿ, ಅದ್ರ ಇದು ಅದೇ ಕಂಟ್ರೋಲ್, ಇದು ಹೋಗ್ಬಿಟ್ರೆ ನಿಮ್ಗೆ ಡಿ ಎರ ಬರುತ್ತೆ, ಓಕೆನಾ. ಫ್ರೆಂಡ್ಸ್, ಇದು ಹೆಂಗಪ್ಪ ಚೆಕ್ ಮಾಡೋದು ಅಂತ ಹೇಳಿದ್ರೆ, ಫ್ರೆಂಡ್ಸ್, ನಾನು ಹತ್ರ ಈಗ ಚೆಕ್ ಮಾಡೋದಕ್ಕೆ ನನ್ನ ಹತ್ರ ಕ್ಲ್ಯಾಂಪ್ ಮೀಟರ್ ಇದೆ, ಓಕೆ ನೋಡಿ. ನನ್ನ ಹತ್ರ ಕ್ಲ್ಯಾಂಪ್ ಮೀಟರ್ ಇದೆ, ನಿಮ್ ಕ್ಲ್ಯಾಂಪ್ ಮೀಟರ್ ಅಲ್ಲಿ ಅಥವಾ ಮಲ್ಟಿಮೀಟರ್ ಅಲ್ಲಿ ಇಲ್ಲಿ ವ್ಯಾಲ್ಯೂಮ್ದು ಸೌಂಡ್ ಕಾಣಿಸ್ತಿದ್ಯಾ, ಇಲ್ಲಿ ಕಿಡ್ಕೊಳ್ಳಿ. ಇದು ಆಕ್ಚುಲಿ ಬಂದಿದ್ದು ಬೀಪ್ ಸೌಂಡ್ ಅಂತಾರೆ, ಓಕೆನಾ. ನಾನು ಇಲ್ಲಿ ಇದನ್ನ ಇದು ಮಾಡ್ತೀನಿ, ನಿಮ್ಗೆ ಕಾಣಿಸ್ಬೇಕಲ್ಲ. ಇದರ ಫೋಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಇದರಲ್ಲಿ 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 ಫೋಕ್ಸ್ ಇರುತ್ತೆ, ರೆಡ್ ಅಂಡ್ ಬ್ಲ್ಯಾಕ್ ಕಾಣಿಸ್ತಿದ್ಯಲ್ಲ ನೋಡಿ. ಈಗ ನಮ್ಮ ಕ್ಲ್ಯಾಂಪ್ ಮೀಟ್ರಲ್ಲಿ ನಿಮ್ಗೆ ಬೀಪ್ ಸೌಂಡ್ ಕೇಳಿಸ್ತಿದ್ಯಾ, ಓಕೆನಾ. ಮತ್ತೆ ನೋಡಿ, ಇದರಲ್ಲಿ ಎರಡು ಪಿನ್ ಇದೆ ನೋಡಿ. ಈಗ ಎರಡು ಪಿನ್ಗೆ ನಾನು ಇದನ್ನ ಈ ಥರ ಟಚ್ ಮಾಡಿದಾಗ ನೋಡಿ, ನಮ್ಮ ಕ್ಲ್ಯಾಂಪ್ ಮೀಟ್ರಲ್ಲಿ ಯಾವ ಥರ ನಂಬರು ಶೋ ಮಾಡ್ತಿಲ್ಲ, ಮತ್ತೆ ಬೀಪ್ ಸೌಂಡು ಬರ್ತಿಲ್ಲ, ಓಕೆನಾ. ನೋಡಿ, ಉಲ್ಟಾ ಪಲ್ಟಾ ಮಾಡಿದ್ರು ಬರ್ತಿಲ್ಲ ನೋಡಿ ಫ್ರೆಂಡ್ಸ್, ಬರ್ತಿಲ್ಲ. ಸೊ ಈ ಡೋರ್ ಸ್ವಿಚ್ ಹೋಗಿದೆ ಅಂತ ಫ್ರೆಂಡ್ಸ್, ಓಕೆನಾ. ಈ ಡೋರ್ ಸ್ವಿಚ್ ಹೋಗ್ಬಿಟ್ರೆ ಮಾತ್ರ ನಿಮ್ಗೆ ಡಿ ಎರರ್ ಬರುತ್ತೆ, ಮೀನ್ ಡೋರ್ ಸ್ವಿಚ್ ಎರರ್ ಬರುತ್ತೆ, ಓಕೆನಾ. ನೀವು ಇದನ್ನ ಚೇಂಜ್ ಮಾಡೋದ ಅಂತ, ಈಗ ಸ್ಟಾಕ್ ಇಲ್ಲ, ನಾನು ಇದನ್ನ ಡೈರೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ಫ್ರೆಂಡ್ಸ್ ಡೈರೆಕ್ಟ್ ಮಾಡೋದು ಏನು ಪ್ರಾಬ್ಲಮ್ ಏನಿಲ್ಲ, ಇದು ರಿಮೂವ್ ಮಾಡ್ಕೊಳ್ಳಿ. ಇದು ರಿಮೂವ್ ಮಾಡ್ಕೊಳ್ಳೋ ಮಾಡಿಕೊಂಡು ಇದನ್ನ ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಡಿ ಅಷ್ಟೆ ನೋಡಿ. ಈ ಥರ ಜಾಯಿಂಟ್ ಮಾಡಿ, ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಇದನ್ನ ಡೈರೆಕ್ಟ್ ಮಾಡಿದ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್, ಓಕೆನಾ. ಇದನ್ನ ಅನ್ಪ್ಲಗ್ ಮಾಡಿ ಇದು ಮಾಡಿ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಅನ್ಪ್ಲಗ್ ಮಾಡಿ ನೀವು ಇದನ್ನ ಚೆಕ್ ಮಾಡಿ, ಇಲ್ಲೊಂದು ಶಾಕ್ ಹೊಡಿಯುತ್ತೆ, ಓಕೆನಾ. ಫ್ರೆಂಡ್ಸ್ ನೋಡಿ, ಈಗ ನಾನು ಇದನ್ನ ಮಿಷಿನ್ನ ಪ್ಲಗ್ ಇನ್ ಮಾಡ್ತೀನಿ, ಮಿಷಿನ್ನ ಪ್ಲಗ್ ಇನ್ ಮಾಡಿದ್ದೀನಿ, ಓಕೆನಾ. ನಾವೀಗ ಮಿಷಿನ್ ಆನ್ ಮಾಡಿ ಚೆಕ್ ಮಾಡೋಣ, ಓಕೆನಾ. ನಾವು ಮಿಷಿನ್ ಫ್ರಂಟ್ಗೆ ಹೋಗೋಣ ನೋಡಿ ಫ್ರೆಂಡ್ಸ್. ನಾನು ಈಗ ಮಿಷಿನ್ ಫ್ರಂಟ್ ಸೈಡ್ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್, ಮಿಷಿನ್ ಆನ್ ಮಾಡಿದ್ದೆ ನಾನೀಗ. ಈಗ ಸ್ಪಿನ್ಗೆ ಹಾಕ್ತೀನಿ ನೋಡಿ ನಾನು, ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಪಿನ್ಗೆ ಹಾಕಿದ್ದೀನಿ, ನಿಮ್ಗೆ ಕಾಣ್ತಿರ್ಬೋದು. ಈಗ ಡೋರ್ ಎತ್ತಿದ್ರು ಡೋರ್ ಏನು ಮಿಷಿನ್ ಆಫ್ ಆಗಲ್ಲ, ಯಾಕಂದ್ರೆ ನಾವು ಡೇಟ್ ಮಾಡಿದೀವಲ್ಲ ನೋಡಿ, ರನ್ ಆಗ್ತಿದೆ ಫ್ರೆಂಡ್ಸ್ ನೋಡಿ. ಅದು ಡೇಟ್ ಮಾಡೋದ್ರಿಂದ ನಿಮ್ಗೇನು ಮಿಷಿನ್ ಅಂದ್ರೆ ಡೋರ್ಸ್ ಮಾತ್ರ ವರ್ಕ್ ಆಗಲ್ಲ, ಡೋರ್ ಎತ್ತಿದ್ರೆ ಆಫ್ ಆಗ್ಬಿಡ್ತಿದ್ದೆ ಅವಾಗ. ಈಗ ಡೇಟ್ ಮಾಡೋದ್ರಿಂದ ನಿಮ್ಗೆ ಆಫ್ ಆಗೋದಿಲ್ಲ ಅದು ನೋಡಿ, ಆಫ್ ಆಗೋದಿಲ್ಲ ನೋಡಿ, ಮಿಷಿನ್ ರನ್ ಆಗ್ತಿದೆ ನೋಡಿ. ಆಫ್ ಮಾಡ್ತೀನಿ, ಈಗ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ತಿರ್ಗ ಸ್ಪಿನ್ಗೆ ಹಾಕ್ತೀನಿ ನೋಡಿ ಅಷ್ಟೇ ಫ್ರೆಂಡ್ಸ್. ಏನು ಡಿ ಎರರ್ ಅಂತ ಹೇಳಿದ್ರೆ ಡೋರ್ ಸ್ವಿಚ್ ಎರರ್ ಅಂತ ಫ್ರೆಂಡ್ಸ್. ಡೋರ್ ಸ್ವಿಚ್ ಹೋದ್ರೆ ಮಾತ್ರ ಹತ್ರ ಬರೋದು, ಓಕೆ ಫ್ರೆಂಡ್ಸ್. ಜಾಸ್ತಿ ಏನು ಪ್ರಾಬ್ಲಮ್ ಏನು ಬರೋದಿಲ್ಲ, ಇದು ಇಷ್ಟೇ ನೋಡಿ. ಬೇಕಾದ್ರೆ ತಿರ್ಗಿ ಹಾಕಿದ್ದೀನಿ, ತಿರ್ಗಿ ರನ್ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್. ನೋಡಿ, ನೀವು ರನ್ ಆಗ್ತಿದೆ ಈಗ ನೋಡಿ, ಹಾಕ್ ಮಾಡಿದೆ
ಫ್ರೆಂಡ್ಸ್ ಇದು ಡೋರ್ ಸ್ವಿಚ್ ಏನಕಪ್ಪ ಕೊಡ್ತಾರ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳೆಲ್ಲ ಬಂದು ಡೋರ್ ಎತ್ಬಿಟ್ಟು ಒಡೆ ಕೈ ಹಾಕ್ತಾರ ಅಂತ ಮಾತ್ರ ಆ ಡೋರ್ ಸ್ವಿಚ್ ಕೊಡ್ತಾರೆ. ಓಕೆನಾ, ಅದು ನಿಮಗೆ ಅಂಗಡಿಲಿ ಸಿಗುತ್ತೆ ಅಂತ ಹಾಕೋದು ಏನು ಪ್ರಾಬ್ಲಮ್ ಏನಿಲ್ಲ. ಓಕೆನಾ ಫ್ರೆಂಡ್ಸ್, ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಸಿ ಯು.